ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪನವರು, ನಾಳೆ ವಿಧಾನ ಪರಿಷತ್ ಫಲಿತಾಂಶ ಬರುತ್ತೆ, ನಾವು 15 ಸೀಟುಗಳನ್ನ ಕನಿಷ್ಠ ಗೆಲ್ಲುತ್ತೇವೆ, ಇದರಿಂದ ವಿಧಾನ ಪರಿಷತ್ನಲ್ಲಿ ನಮಗೆ ಬಹುಮತ ಸಾಬೀತಾಗುತ್ತೆ, ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸವಿದೆ, ಬೆಳಗಾವಿ ಅಧಿವೇಶನ ಚರ್ಚೆಗಳಿಗೆ ಮತ್ತು ಹಲವು ತೀರ್ಮಾನಗಳು ಆಗ್ತವೆ ಎಂದರು. ಇನ್ನು ಮತಾಂತರ ಕಾಯ್ದೆ ನಿಷೇಧ ಜಾರಿ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ ವಿರೋಧ ಇದ್ದೇ ಇರುತ್ತೆ, ನಮ್ಮ ಅಪೇಕ್ಷೆ ಸಹ ನಿಷೇಧ ಮಾಡುತ್ತಿದೆ, ಹಲವು ರಾಜ್ಯಗಳಲ್ಲಿ ಮತಾಂತರ ಕಾಯ್ದೆ ಜಾರಿಯಾಗಿದೆ, ಮತಾಂತರ ನಿಷೇಧ ಕಾಯ್ದೆ ಇದೆ, ಅಧಿವೇಶನದಲ್ಲಿ ಪಾಸ್ ಆಗಲಿದೆ, ಅಧಿವೇಶನ ಮುಗಿಯುವ ಕೆಲ 2-3 ದಿನಗಳ ಒಳಗೆ ಕಾಯ್ದೆ ಜಾರಿಯಾಗಲಿದೆ, ಕೇವಲ ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ, ಎಲ್ಲರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ, ಆಡಳಿತ ಪಕ್ಷದವರು ಸೇರಿದಂತೆ ಸಂಸತ್ ಪ್ರತಿನಿಧಿಗಳ ಅಭಿಪ್ರಾಯಗಳನ್ನ ಪಡೆಯಲಾಗಿದೆ ಎಂದರು. ವಿಧಾನ ಪರಿಷತ್ತಿನ ಒಂದು ಫಲಿತಾಂಶ ಬರ್ತಾ ಇದೆ. ನಾವು 25ರಲ್ಲಿ 20 ಸ್ಪರ್ಧೆ ಮಾಡಿದ್ದೇವೆ. ಈಗಾಗಲೇ ನಾನು ಹೇಳಿದ್ದೇನೆ, ಕನಿಷ್ಠ 15 ಸೀಟ್ 100 ನಾವು ಗೆಲ್ತೇವೆ ಅಂತ. ನಿಶ್ಚಿತವಾಗಿ 15 ಸೀಟ್ ನಾವು ಗೆಲ್ತೇವೆ. ಇದರಿಂದ ವಿಧಾನ ಪರಿಷತ್ತಲ್ಲಿ ನಮ್ಮ ಬಹುಮತ ಇಲ್ಲ, ಆ ಬಹುಮತ ಸಾಬೀತು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಜನ ನಿಶ್ಚಿತವಾಗಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಬೆಳಗಾಂ ಅಧಿವೇಶನ ಸಾಕಷ್ಟು ಚರ್ಚೆಗಳಾಗೋದಿದೆ, ಅನೇಕ ಪ್ರಮುಖ ವಿಷಯಗಳ ಬಗ್ಗೆ. ಆ ಚರ್ಚೆಗಳಿಗೆಲ್ಲ ತಕ್ಕ ಉತ್ತರ ಮತ್ತು ಕೆಲವು ತೀರ್ಮಾನಗಳನ್ನು ಮಾಡುವಂಥದ್ದು. ಕಾಂಗ್ರೆಸ್ನವ್ರು ವಿರೋಧ ಮಾಡೇ ಮಾಡ್ತಾರೆ, ಮತಾಂತರ ಮಸೂದೆ ತರಬೇಕು ಅಂತ ಎಲ್ಲರ ಅಪೇಕ್ಷೆ ಇದೆ, ಬೇರೆ ಬೇರೆ ಅನೇಕ ರಾಜ್ಯಗಳು ತಂದಿದ್ದಾರೆ. ಸೊ ಅದರಿಂದ ಮತಾಂತರ ಮಸೂದೆ ಬಹುಶಃ ಇದೇ ಅಧಿವೇಶನದಲ್ಲಿ ತಂದು ಪಾಸ್ ಮಾಡ್ತಾರೆ. ಅಲ್ಲ, ಈ ಅಧಿವೇಶನದ ಒಳಗಡೆ ಮಾಡ್ತಾರೆ, ಕೊನೆ 1-2 ದಿನ ಇದ್ದಾಗ ಮಾಡ್ಬೋದು. ಏನಿಲ್ಲಪ್ಪ, ನನ್ನೊಬ್ಬೊಂದು ಸಲಹೆ ಅಲ್ಲ, ಎಲ್ಲರ ಅಭಿಪ್ರಾಯ ಆಡಳಿತ ಪಕ್ಷದ ಎಲ್ಲರದು, ಬಹುತೇಕ ಸಂಸತ್ ಸದಸ್ಯರು, ಬಿಜೆಪಿ ಎಲ್ಲರದು ಮತಾಂತರ ಕಾಯ್ದೆ ಜಾರಿಗೆ ತರಬೇಕು. ಇದೇನು ಮತಾಂತರ ಕಾಯ್ದೆ ಇದೆಯಲ್ಲ ಸರ್, ಬೇರೆ ರಾಜ್ಯಗಳಿಗಿಂತ ಡಿಫ್ರೆಂಟ್ ಆಗಿ ಇರಲಿದೆಯೋ ಅದೇ ತರ ಇರಲಿದೆ? ನನಗೆ ಇನ್ನೂ ಗೊತ್ತಿಲ್ಲ, ಡ್ರಾಫ್ಟ್ ನಾನು ನೋಡಿಲ್ಲ. ಒಟ್ಟಿನಲ್ಲಿ ಮತಾಂತರ ಕಾಯ್ದೆ ತರ್ತೇವೆ. ಸರ್, ಈಗ ಬಸವರಾಜ ಬೊಮ್ಮಾಯಿಯವರಿಗೆ ಒರಿಜಿನಲ್ ಬಿಜೆಪಿಗರು ಸಹಕಾರ ನೀಡ್ತಾ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿಯವರು ಆರೋಪ ಮಾಡಿದ್ದಾರೆ. ಅಲ್ಲೇನು ಸತ್ಯಾಂಶ ಇದೆ, ಎಲ್ಲ ರೀತಿ ಸಹಕಾರ ಅವರು ಸಿಗ್ತಾ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಅವಧಿ ಪೂರ್ಣ ಮಾಡ್ತಾರೆ. ಇನ್ನು ಬಸವರಾಜ ಬೊಮ್ಮಾಯಿಗೆ ಬಿಜೆಪಿ ನಾಯಕರಿಂದ ಸಹಕಾರ ಸಿಗುತ್ತಿಲ್ಲ ಎನ್ನುವ ರಾಯರೆಡ್ಡಿ ಹೇಳಿಕೆ ವಿಚಾರ ಕುರಿತು, ಅದರಲ್ಲಿ ಸತ್ಯಾಂಶವಿಲ್ಲ, ಎಲ್ಲ ರೀತಿಯ ಸಹಕಾರ ಸಿಗುತ್ತಿದೆ, ಬಿಜೆಪಿಯಲ್ಲಿ ಅವರ ಅವಧಿಯನ್ನ ಬೊಮ್ಮಾಯಿ ಪೂರ್ಣಗೊಳಿಸುತ್ತಾರೆ ಎಂದರು.